ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಿಂದ ಆದೇಶ ಆಗಿರೋದ್ರಿಂದ ಅದನ್ನು ನಾವು ತೆರವುಗೊಳಿಸಿದ್ವಿ. ಈ ಹಿಂದೆ ಜಿಲ್ಲಾಡಳಿತ ಅದನ್ನು ತೆರವುಗೊಳಿಸಲು ಕ್ರಮ ಕೈಗೊಂಡಿತ್ತು. ಬಟ್ ಈಗ ತಾವು ಹೇಳ್ದಂಗೆ ಕೆಲವೊಂದು ಅನಧಿಕೃತ ರೆಸಾರ್ಟ್ಗಳು ಪಟ್ಟಾ ಜಮೀನಿನಲ್ಲಿ ಅಲ್ಲಲ್ಲಿ ತಲೆ ಎತ್ತಿದ್ದಾವೆ ಅಂತೇಳಿ ತಾವು ತಿಳಿಸಿದಿರಿ. ಇದರ ಬಗ್ಗೆ ಪರಿಶೀಲನೆ ಮಾಡ್ತಿದ್ದೀವಿ. ನಾವು ಈ ಹಿಂದೆನೂ ಒಂದು ಸಭೆ ನಡೆಸಿ ಪ್ರವಾಸೋದ್ಯಮ ಇಲಾಖೆಯ ಉಪನಿರ್ದೇಶಕರಾದ ಪ್ರಶಾಂತ್ ಅವರು ಬಂದು ಸಭೆ ನಡೆಸಿ ಅವರಿಗೆಲ್ಲರಿಗೂ ಮನವರಿಕೆ ಮಾಡಿ ತಾವು ಅನಧಿಕೃತ ರೆಸಾರ್ಟ್ ನಡೆಸದೆ ಅಧಿಕೃತವಾಗಿ ಪರವಾನಗಿ ಪಡೆದು ರೆಸಾರ್ಟ್ ನಡೆಸಲು ಕ್ರಮ ಕೈಗೊಳ್ಬೇಕು ಅಂಥೇಳಿ ಅವರಿಗೆ ಸಭೆ ಮೂಲಕ ಎಲ್ಲ ರೆಸಾರ್ಟ್ ಮಾಲೀಕರಿಗೂ ತಿಳಿಸಲಾಗಿರುತ್ತದೆ. ಅದೇ ರೀತಿ ಈಗ ಪ್ರವಾಸೋದ್ಯಮ ಇಲಾಖೆಯಿಂದ ಕಾಗದ ಸಂಬಂಧಪಟ್ಟ ದಾಖಲಾತಿಗಳನ್ನು ಕೂಡ ಪಡಿತಾ ಇದ್ದಾರೆ. ಸೊ ಅದನ್ನು ಪಡೆದು ಯಾವುದು ಲೀಗಲಿ ಮಾಡೋಕ್ಕೆ ಬರುತ್ತೋ ಅದನ್ನು ನಾವು ಅಧಿಕೃತವಾಗಿ ಮಾಡ್ತೀವಿ. ಅನಧಿಕೃತವಾಗಿರೋ ರೆಸಾರ್ಟ್ಗಳನ್ನ ಮುಂದಿನ ದಿನಮಾನಗಳಲ್ಲಿ ತೆರವುಗೊಳಿಸಲು ಕ್ರಮ ಕೈಗೊಳ್ಳೋಣ. ನಮ್ಮ ತಾಲೂಕಿನಲ್ಲಿ ಅಂದ್ರೆ ಅದು ಈಗ ಇದೆ. ಸೊ ಅದಕ್ಕೆ ಮೊನ್ನೆ ಪ್ರವಾಸೋದ್ಯಮ ಇಲಾಖೆಯವರ ಜೊತೆಗೂಡಿ ಅವರು ಈ ಮಂಥನದಲ್ಲಿ ಸಭೆ ನಡೆಸಿ ಅಂಥ ಅನಧಿಕೃತ ರೆಸಾರ್ಟ್ಗಳನ್ನು ನಾರ್ಮಲಿ ಅಧಿಕೃತ ಮಾಡೋಕ್ಕೆ ಏನು ಕ್ರಮ ಕೈಗೊಳ್ಬೇಕೋ ಅದನ್ನು ಕ್ರಮ ಕೈಗೊಳ್ತಾ ಇದ್ದಾರೆ. ಅದಾದಮೇಲೆ ಮುಂದಿನ ದಿನವನ್ನು ಅನಧಿಕೃತವಾಗಿ ಯಾವ ಅಂತ ಕಂಡು ಬರ್ತಾವೋ ಅವನ್ನೆಲ್ಲ ತೆರವುಗೊಳಿಸೋಕ್ಕೆ ಮುಂದೆ ಕ್ರಮ ಕೈಗೊಳ್ಳೋಣ.